ಸ್ವಲ್ಪ ಹಳದಿ ಆಡ್ ಮಾಡ್ತಾ ಇದ್ದೇನೆ ನೋಡಿ. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಮರ್ವಾಯಿಗೆ. ನಿಮ್ಮ ಮನೆಯಲ್ಲಿ ಕೂಡ ನೀವು ಇದೇ ರೀತಿ ಮರ್ವಾಯಿ ಸುಕ್ಕವನ್ನು ಟ್ರೈ ಮಾಡಿ. ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫ್ರೆಶ್ ಆಗಿ ಮರ್ವಾಯಿ ತರಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ಮನೆ ಹತ್ರ ಒಬ್ಬರು ಮಾರಲಿಕ್ಕೆ ಬರ್ತಾರೆ, ಸೊ ಅವರಿಂದ ಫ್ರೆಶ್ ಮರ್ವಾಯಿ ತೊಗೊಂಡು ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಮರ್ವಾಯಿದು ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಓಕೆ ಫ್ರೆಶ್ ಮರ್ವಾಯಿ ನಾನು ತಗೊಂಡು ಬಂದಿದ್ದೇನೆ. ಮರವಾಯಿಗೆ ಇದು ತುಳುವಲ್ಲಿ ಕರೆಯುವಂಥದ್ದು ಮರವಾಯಿ ಅಂತ ಹೇಳಿ. ನಮ್ಮ ಕುಂದಾಪುರ ಕನ್ನಡದಲ್ಲಿ ಇದಕ್ಕೆ ನಾವು ಮಳಿ ಅಂತ ಹೇಳಿ ಕರಿತೈತ. ಹಾಗಾಗಿ ಇವತ್ತು ಮಳಿ ಹೊಡಿಯಕ್ಕೋದು ಹೆಂಗೆ ಅಂತ ಹೇಳಿ ನಾನು ತೋರಿಸ್ತೇನೆ ನೋಡಿ. ಇವಾಗ ನಾನು ತಂದಂಥ ಮರವಾಯಿಯನ್ನು ನೀರಿನಲ್ಲಿ ನೆನೆ ಹಾಕಿದ್ದೇನೆ. ಯಾವುದೇ ಕಾರಣಕ್ಕೂ ನೀವು ಮಾರ್ಕೆಟಿಂದ ತಂದ ತಕ್ಷಣ ಇದನ್ನು ಕಟ್ ಮಾಡಬಾರ್ದು. ಯಾಕಂತೇಳಿದರೆ ಈ ಮರವಾಯಿ ಒಳಗಡೆ ಮಣ್ಣೆಲ್ಲ ಇರ್ತದೆ, ಹಾಗೆ ಇದನ್ನ ನಾವು ನೆನೆಸಿ ಇಡೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅದರೊಳಗಿರುವಂತಹ ಮಣ್ಣೆಲ್ಲ ಹೊರಗಡೆ ಬರ್ತದೆ. ಇದನ್ನ ನೆನೆಸಿ ಇಟ್ಟು ಆದ್ಮೇಲೆ ಇವಾಗ ಆಲ್ರೆಡಿ ನಾನೊಂದು 3 ಅವರ್ಸ್ ನೆನೆ ಹಾಕಿದ್ದೇನೆ. ಇವಾಗ ಕಟ್ ಮಾಡ್ತಾ ಇದ್ದೇನೆ ಇದನ್ನು. ಮರವಾಯಿನ ಕ್ಲೀನ್ ಮಾಡಿ ಇಟ್ಕೊಂಡಾಯ್ತು. ಇವಾಗ ಮರವಾಯಿ ಸುಕ್ಕ ಮಾಡಲಿಕ್ಕೆ ಮಸಾಲ ರೆಡಿ ಮಾಡಬೇಕು. ಮಸಾಲೆಗೆ ಮುಖ್ಯವಾಗಿ ಕೆಂಪು ಮೆಣಸು ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಮೆಂತೆ, ಜೀರಿಗೆ, ಕೊತ್ತಂಬರಿ, ಸಾಸಿವೆ ಮತ್ತೆ ಕಾಳುಮೆಣಸು ತಗೊಂಡಿದ್ದೇನೆ. ಇದಿಷ್ಟನ್ನು ಈಗ ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಅವೆರಡು ಮಿಕ್ಸ್ ಮಾಡಿ ಆದ್ಮೇಲೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್, ಇದು ನಾನು ಅಕ್ಕಿಯನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತದ್ದನ್ನು. ಇದನ್ನ ಹಾಕೋದ್ರಿಂದ ಇದಕ್ಕೆ ಸ್ಪೆಷಲ್ ಟೇಸ್ಟ್ ಬರ್ತದೆ ಮತ್ತೆ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ಈಗ ಮರವಾಯಿ ಸುಕ್ಕ ಮಾಡ್ಲಿಕ್ಕೆ ನಾನು ಈ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇವಾಗ ಈ ಪಾತ್ರೆ ಬಿಸಿ ಆದ್ಮೇಲೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಇವಾಗ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಇದಾದ್ಮೇಲೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನೀರುಳ್ಳಿ ಹಾಕ್ಬೇಕು. ಇದೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು, ಏನಂತ ಹೇಳಿದ್ರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗ್ತದೆ. ಈಗ ಹುಳಿಯನ್ನು ನಾನು ಸ್ವಲ್ಪ ನೀರು ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನ ಸ್ವಲ್ಪ ಹಾಕ್ತಾ ಇದ್ದೇನೆ ಇದಕ್ಕೆ. ಇವಾಗ ಒಗ್ಗರಣೆ ಆದ್ಮೇಲೆ ಇವಾಗ ಫ್ರೆಶ್ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮರವಾಯನ್ನ ನಾನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಹಳದಿ ಆಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಮರವಾಯಿ ಬೇಯಬೇಕು, ಹಾಗೆ ಮುಚ್ಚಿ ಇಡ್ತೀವಿ. ನೋಡಿ ಇವಾಗ ಮರವಾಯಿ ಚೆನ್ನಾಗಿ ಬೆಂದಿದೆ. ಇದು ಬೇಯಲಿಕ್ಕೆ ಒಂದು 5 ರಿಂದ 7 ನಿಮಿಷ ಆಗ್ತದೆ. ಈಗ ನೆಕ್ಸ್ಟ್ ನಾನು ಅವಾಗ ಮಸಾಲೆ ತೋರಿಸಿದ್ನಲ್ಲ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿರುವಂತದ್ದನ್ನ ಹಾಕ್ತಾ ಇದ್ದೇನೆ. ಹಾಗೇನೆ ತುರ್ದಿಟ್ಕೊಂಡಿರುವಂತಹ ಕಾಯಿಯನ್ನು ಕೂಡ ಆಡ್ ಮಾಡ್ತಾ ಇದ್ದೇನೆ.
ಪೌಡರ್ ಕೂಡ ಇವಾಗನೇ ಆಡ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟ್ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಅಕ್ಕಿ ಪೌಡರ್ನ ಅಕ್ಕಿನ ಹುರಿದು ಪೌಡರ್ ಮಾಡಿ ಇಟ್ಕೊಳ್ಬೇಕು. ಹಾಗೇನೆ ಇವೆಲ್ಲವನ್ನು ಕೂಡ ಈಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದ್ಮೇಲೆ ಒಂದ್ 2 ಮಿನಿಟ್ಸ್ ಹಾಗೇನೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಮರವಾಯಿಗೆ, ಇವಾಗ ರೆಡಿ ಆಗಿದೆ ಅದು. ವಾವ್, ಫೈನಲಿ ನಮ್ದು ಟೇಸ್ಟಿ ಟೇಸ್ಟಿ ಆದಂತಹ ಮರವಾಯಿ ಸುಕ್ಕ ಪ್ಲೇಟ್ ಅಲ್ಲಿ. ನಿಮ್ಮ ಮನೇಲಿ ಕೂಡ ನೀವು ಇದೇ ರೀತಿ ಮರವಾಯಿ ಸುಕ್ಕವನ್ನು ಟ್ರೈ ಮಾಡಿ, ಹಾಗೇನೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಬಹುದು.